ಪರೀಕ್ಷಾರ್ಥ ಹಾರಾಟ ನಡೆಸ್ತಾ ಇದ್ದಂತಹ ಡಿಆರ್ಡಿಒ ವಿಮಾನ ಪತನ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಳ್ಳಕೆರೆ ಡಿಆರ್ಡಿಒ ಪ್ರಾಯೋಗಿಕ ವಿಮಾನ ಪತನ ಆಗಿದೆ. ಚಳ್ಳಕೆರೆ ಡಿಆರ್ಡಿಒ ದಿಂದ ಹಾರಿತು ಈ ಪ್ರಾಯೋಗಿಕ ವಿಮಾನ. ಮಾನವ ರಹಿತ 07A14 ಹೆಸರಿನ ಒಂದು ಪ್ರಾಯೋಗಿಕ ವಿಮಾನ ಇದು. ವಿಮಾನ ಪತನಕ್ಕೆ ನಿರ್ದಿಷ್ಟ ಕಾರಣ ಏನು ಅನ್ನೋದು ಇನ್ನು ಕೂಡ ತಿಳಿದು ಬಂದಿಲ್ಲ. ಇನ್ನು ವಿಮಾನ ನೋಡೋದಕ್ಕೆ ಅಂತ ಹೇಳಿ ಕಿಕ್ಕಿರದು ಸೇರ್ತಾ ಇದ್ದಾರೆ ಜನರು. ಹಿರಿಯೂರು ತಾಲೂಕಿನ ವದ್ದಿಕೆರೆ ಗ್ರಾಮದ ಜಮೀನಿನಲ್ಲಿ ಪತನ ಆಗಿದೆ. ವದ್ದಿಕೆರೆ ಗ್ರಾಮದ ಸಿದ್ದಪ್ಪ ಅನ್ನೋರಿಗೆ ಸೇರಿದಂತಹ ಒಂದು ಜಮೀನು ಇದು. ಈ ಜಮೀನಿನಲ್ಲಿ ಪತನ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ 106 ಜನ ಬಂದಿದ್ದಾರೆ ನೋಡೋದಕ್ಕೆ ಅಂತ ಹೇಳಿ. ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸಿದ್ಧಪಡಿಸಿದ ಯುದ್ಧ ವಿಮಾನ ಇದು. ನಾಯಕನಹಟ್ಟಿ ಸಮೀಪದ ಈ ಒಂದು ಇದರಲ್ಲಿ ಬೆಳಗ್ಗೆ ಇವತ್ತು ಭಾನುವಾರ ಬೆಳಗ್ಗೆ ಹಾರಾಟ ಆರಂಭಿಸಿತ್ತು. ಈ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಜಮೀನಿನಲ್ಲಿ ಪತನ ಆಗಿದೆ. ಆದರೆ ಯಾವುದೇ ಅನಾಹುತ ಆಗಿಲ್ಲ, ಸಂಭವಿಸಿಲ್ಲ. ಅದೃಷ್ಟವಶಾತ್ ಡ್ರೋನ್ ಮಾದರಿಯ ವಿಮಾನ ಇದು. ಪತನವಾದ ಸ್ಥಳದಲ್ಲಿ ಜನರು ಸಿಕ್ಕಾಪಟ್ಟೆ ಜಮಾಯಿಸಿದ್ದಾರೆ. 100 ಜನ ಬಂದಿದ್ದಾರೆ. ವಿಮಾನದ ಪಳೆಯುಳಿಕೆಗಳನ್ನು ಕುತೂಹಲದಿಂದ ವೀಕ್ಷಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪೊಲೀಸರು ಹಾಗೂ ವಾಯುಪಡೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸೋ ಸಾಧ್ಯತೆ ಇದೆ ಅಂತ ಈಗಾಗಲೇ ಸ್ಥಳೀಯರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಸ್ವಲ್ಪ ಸಮಯ ಆಗಬೇಕಾಗತ್ತೆ, ಅವರು ಕೂಡ ನೋಡಬೇಕಾಗತ್ತೆ ಎಲ್ಲಿಂದ ಎಲ್ಲಿ ಪತನ ಆಗಿದೆ, ಏನು ಎತ್ತ ಅಂತ. ಸೊ ಇದರ ಒಂದು ಪತ್ತೆ ಹಚ್ಚಿ ಬರುವಂತಹ ಸಾಧ್ಯತೆ ಇದೆ. ಎಂಟು ಗಂಟೆ ಸಮಯದಲ್ಲಿ ಒಂದು ಯಾವುದೋ ಜೆಟ್ ವಿಮಾನ ಬಂದ್ಬಿಟ್ಟು ಇಲ್ಲಿ ಸಿದ್ದಪ್ಪನ ಹೊಲದಲ್ಲಿ ಬಿದ್ದೈತೆ. ಜನ ಎಲ್ಲ ತುಂಬ್ಕೊಬಿಟ್ಟು ಪಾಪ ಅವ್ರ ಬೆಳೆ ಎಲ್ಲ ತುಂಬ್ಕೊಂಡು ಭಾಳ ಇದಾಗೈತೆ. ಪೊಲೀಸ್ನವ್ರು ಈಗ ಬಂದಿದ್ದಾರೆ, ಡಿಆರ್ಡಿಒದವರು ಬಂದಿಲ್ಲ. ಮುಂದೆ ಅವ್ರು ಯಾವ ಬರ್ತಾರೆ ಅಂತ ನೋಡ್ಬೇಕು, ಅದೇನಾಗುತ್ತೆ ಅಂತ. ಬೆಂಕಿ ಹಗಲೆಲ್ಲ 10 ಗಂಟೆ ಹೋಗ್ತದೆ. ಬುದ್ಧಿಕೆರೆ ಗ್ರಾಮದಲ್ಲಿ ಸುಮಾರು 8 ಗಂಟೆ ಸಮಯದಲ್ಲಿ ಒಂದು ಯಾವುದೋ ಜೆಟ್ ವಿಮಾನ ಬಂದ್ಬಿಟ್ಟು ಇಲ್ಲಿ ಸಿದ್ದಪ್ಪನವ್ರ ಹೊಲದಲ್ಲಿ ಬಿದ್ದೈತೆ. ಜನ ಎಲ್ಲ ತುಂಬ್ಕೊಬಿಟ್ಟು ಪಾಪ ಅವ್ರ ಬೆಳೆ ಎಲ್ಲ ತುಂಬ್ಕೊಂಡು ಭಾಳ ಇದಾಗೈತೆ. ಪೊಲೀಸ್ನವ್ರು ಈಗ ಬಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಾಲತೇಶ್ ಅರಸ್. ಎಸ್ ಮಾಲತೇಶ್, ನೋಡ್ತಾ ಇದ್ದೀವಿ ಒಂದು ಕಡೆ ಡಿಆರ್ಡಿಒ ಪ್ರಾಯೋಗಿಕವಾಗಿ ಹಾರಾಟ ನಡೆಸ್ತಾ ಇದ್ದಂತಹ ವಿಮಾನ ಪತನ ಆಗಿದೆ. ಅಧಿಕಾರಿಗಳು ಪೊಲೀಸರು ಯಾರಾದರೂ ಸ್ಥಳಕ್ಕೆ ಬಂದಿದ್ದಾರಾ, ಏನಾದರೂ ಅನಾಹುತ ಆಗಿದೆಯಾ, ಮತ್ತಷ್ಟು ಡೀಟೇಲ್ಸ್ ನೋಡೋದಾದ್ರೆ ಏನು ಅಂತಂದ್ರೆ, ಕೇಂದ್ರ ಸರ್ಕಾರದ ಡಿಆರ್ಡಿಒ ಮೂಲಕ ಅನೇಕ ಪ್ರಾಯೋಗಿಕ ಕಾರ್ಯಕ್ರಮಗಳನ್ನ ಮಾಡಲಾಗ್ತಿರ್ತದೆ. ಒಂದು ಕರ್ನಾಟಕದಲ್ಲಿರುವಂತಹ ಅತ್ಯಂತ ಬಹುದೊಡ್ಡ ಸಂಸ್ಥೆ ಅಂದ್ರೆ ಡಿಆರ್ಡಿಒ, ಅದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ನಾಯಕನಹಟ್ಟಿ ಸಮೀಪ ಇರುವಂತದ್ದು. ಅಂತಹ ಡಿಆರ್ಡಿಒ ಪದೇ ಪದೇ ಅದರ ಕೆಲಸ ಏನು ಅಂತಂದ್ರೆ, ಪ್ರಮುಖವಾಗಿ ಮಾನವ ರಹಿತವಾಗಿರುವಂತಹ ಪ್ರಾಯೋಗಿಕ ವಿಮಾನಗಳನ್ನ ಸಿದ್ಧ ಮಾಡುವಂಥದ್ದು, ಮತ್ತು ವಿಶೇಷವಾಗಿ ಸಿದ್ಧ ಮಾಡುವಂತ ವಿಮಾನಗಳನ್ನ ಪ್ರಾಯೋಗಿಕವಾಗಿ ಹಾರಿಬಿಡುವಂತ ಕೆಲಸಗಳನ್ನ ಮಾಡ್ತದೆ. ಆ ದಿಸೆಯಲ್ಲಿ ಇವತ್ತು ಅಂದ್ರೆ ಮುಂಜಾನೆ ತಪಸ್ 07A14 ಹೆಸರಿನ ಒಂದು ಪ್ರಾಯೋಗಿಕ ವಿಮಾನವನ್ನು, ಅಂದ್ರೆ ಮಾನವ ರಹಿತ ಪ್ರಾಯೋಗಿಕ ವಿಮಾನವನ್ನ ಉಡಾವಣೆ ಮಾಡ್ತಾರೆ, ಹಾರಾಟಕ್ಕೆ ಬಿಡ್ತಾರೆ. ಅವಕಾಶದಲ್ಲಿ ಸಾಕಷ್ಟು ರೀತಿಯಲ್ಲಿ ಕಳೆದ ಬರೋದು ಕೂಡ ಇದೇ ರೀತಿಯಾಗಿತ್ತು. ಆದ್ರೆ ಇವತ್ತು ಮುಂಜಾನೆ ಸಹಜವಾಗಿ ಬಿಟ್ಟಂತ ಒಂದು ವಿಮಾನ ಚಳ್ಳಕೆರೆಯನ್ನ ದಾಟಿ ಹಿರಿಯೂರು ಭಾಗದ ವದ್ದಿಕೆರೆ ಅಂದ್ರೆ ಹಿರಿಯೂರು ಐಮಂಗಲ ಸಮೀಪದ ವದ್ದಿಕೆರೆ ಜಾಗದಲ್ಲಿರುವಂತಹ ಸಿದ್ದಪ್ಪ ಅನ್ನುವ ಜಮೀನಿಗೆ ಬಂದು ಅಪ್ಪಳಿಸುತ್ತೆ. ಅಪ್ಪಳ ಸಂದರ್ಭದಲ್ಲಿ ಒಂದು ದೊಡ್ಡ ಸೌಂಡ್ ಆಗುತ್ತೆ ಮತ್ತು ಬೆಂಕಿ ಕೂಡ ಹತ್ತಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಸಹಜವಾಗಿ ಗ್ರಾಮೀಣ ಭಾಗದವರಿಗೆ ಆಕಾಶದಲ್ಲಿ ಹೋಗುವಂತ ವಿಮಾನವನ್ನ ನಮ್ಮೂರಿನ ಜಮೀನಲ್ಲೇ ಬಿದ್ದ ನೋಡಿದಂತ ಬಹಳ ಕುತೂಹಲ ಮತ್ತು ಕೌತುಕವಾಗುತ್ತೆ. ಹಾಗಾಗಿ ಜನರೆಲ್ಲ ಕಿಕ್ಕಿರಿ ಸೇರ್ತಾರೆ. ಈಗಾಗಲೇ ನಮಗೆ ಬಂದಂತ ಮಾಹಿತಿಯ ಪ್ರಕಾರ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ತನಿಖೆಯನ್ನು ಮಾಡ್ತಿದ್ದಾರೆ. ಆಕ್ಚುಲಿ ಡಿಆರ್ಡಿಒ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಯಾಕೆಂದ್ರೆ ಚಳ್ಳಕೆರೆಯ ಡಿಆರ್ಡಿಒ ಇಂದ ವಿಮಾನ ಪತನವಾಗಿರುವಂತ ವದ್ದಿಕೆರೆ ಸ್ಥಳಕ್ಕೆ ಸರಿ ಸುಮಾರು 62-63 ಕಿಲೋಮೀಟರ್ಕ್ಕೂ ಹೆಚ್ಚಾಗುತ್ತೆ. ಅಂದ್ರೆ 60 ಕಿಲೋಮೀಟರ್ ಕನಿಷ್ಠ ಪಕ್ಷ 1 ಅವರ್ ಜರ್ನಿ ಆಗುತ್ತೆ. ಹಾಗಾಗಿ ಡಿಆರ್ಡಿಒ ಸಿಬ್ಬಂದಿ ಕೂಡ ಆ ಕಡೆ ಬರುವಂತ ಎಲ್ಲ ಲಕ್ಷಣಗಳು ನಮಗೆ ಗೊತ್ತಾಗ್ತಿದ್ದಾವೆ. ಆದ್ರೆ ಡಿಆರ್ಡಿಒ ಮಾಡುವಂತ ಈ ಎಲ್ಲ ಯಶಸ್ವಿ ಕಾರ್ಯಕ್ರಮಗಳ ಹಿಂದೆ ಒಂದು ತಂಡ ಅತ್ಯಂತ ಕ್ರಿಯಾಶೀಲ ಕೆಲಸ ಮಾಡ್ತಾ ಇದೆ. ಯಾಕೆಂದ್ರೆ ಚಿತ್ರಕ್ಕೆ ಬರುವಂತ ಯಾವುದೇ ಒಂದು ಕೇಂದ್ರ ಸರ್ಕಾರದ
ಅಧಿಕಾರಿಗಳು ಇರಬಹುದು ಅಥವಾ ಕೇಂದ್ರ ಸರ್ಕಾರದ ಸಚಿವರು ಇರಬಹುದು ಡಿಆರ್ಡಿಒಕ್ಕೆ ಭೇಟಿ ಕೊಟ್ಟು ಹೋಗಂತದ್ದು ಕಳೆದ ಬಾರಿ ನರೇಂದ್ರ ಮೋದಿನೂ ಕೂಡ ಡಿಆರ್ಡಿಒಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿದ್ರು ಹಾಗಾಗಿ ಒಂದು ಪತನವಾಗಿರುವಂತ ವಿಮಾನಕ್ಕೆ ಒಂದು ವಿಶೇಷವಾದಂತ ಕಾಳಜಿಟ್ಟು ಕೆಲಸವನ್ನು ಮಾಡುತ್ತಿದ್ರು ಯಾಕೆಂದ್ರೆ ಮಾನವರಹಿತವಾಗಿರುವಂತ ವಿಮಾನಗಳನ್ನು ನಿರ್ಮಾಣ ಮಾಡುವುದು ವಿಶೇಷ ಆದೇಶದಲ್ಲಿ ಈಗ ಒಂದು ಕುತೂಹಲವಾಗಿದೆ ಒಂದು ಒಟ್ಟಾರೆ ಬೆಳವಣಿಗೆ ಇದು ದುರಂತ ಆಗಬಾರದಾಗಿತ್ತು ಯಾಕೆಂದ್ರೆ ಒಂದು ವಿಮಾನ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅತ್ಯಂತ ಯಶಸ್ವಿ ಕೆಲಸ ಇರುತ್ತದೆ ಆಗಿರುವಂತದ್ದು ನಷ್ಟ ಆಗಿದೆ ಅನ್ನೋದು ಡಿಆರ್ಡಿಒ ಅಧಿಕಾರಿಗಳ ಮಾಹಿತಿ ಆಗಿದೆ. ಓಕೆ, ಧನ್ಯವಾದ ಮಲ್ತೇಶ್ ಡೀಟೇಲ್ಸ್ ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.